ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ಕೋಳಿ ಸಾರು ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಇದು ಹಳ್ಳಿ ಸೊಗಡು ಆ ರೀತಿ ಮಾಡೋ ಥರ ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು, ನಾನು 1 ಕೆಜಿ ಚಿಕನ್ ತೊಗೊಂಡಿದ್ದೀನಿ. ನೋಡಿ, 1 ಕೆಜಿ ಚಿಕನ್ ತೊಗೊಂಡಿದ್ದೀನಿ. 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು 2 ಸ್ಪೂನು. ತೆಂಗಿನಕಾಯಿ ಫ್ರೆಶ್ ಆಗಿರೋದು 1/2 ತೆಂಗಿನ ಹೋಳು 2 ಸ್ಪೂನು. ಗಸಗಸೆ ಖಾರದ ಪುಡಿ 2 ಸ್ಪೂನು. ಮೆಣಸು 1/2 ಸ್ಪೂನು. ಜೀರಿಗೆ 1/2 ಸ್ಪೂನು. ಧನಿಯಾ ಪುಡಿ 4 ಸ್ಪೂನ್ ತೊಗೊಂಡಿದ್ದೀನಿ. ಗರಂ ಮಸಾಲ 1/2 ಸ್ಪೂನು. ಕಡಲೆಪಪ್ಪು 2 ಸ್ಪೂನು. ಅರಿಶಿನದ ಪುಡಿ 1 ಸ್ಪೂನು. ಮತ್ತು ಟೊಮೊಟೊ 3 ಪೇಸ್ಟ್ ಮಾಡಿಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ತೋರಿಸ್ತೀನಿ. ನೋಡಿ, ಕುಕ್ಕರ್ ಇಟ್ಟು 1/5 ಸ್ಪೂನು ಎಣ್ಣೆ ಹಾಕ್ತೀನಿ. ನೋಡಿ, ಈರುಳ್ಳಿ ಸರಿಸಾಗಿನೂ ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಈಗ ಚೆನ್ನಾಗಿ ತೊಳೆದು 2-3 ಸಾರಿ ಚಿಕನ್ ಸೇರಿಸ್ತಾ ಇದ್ದೀನಿ. ಇದು ಕಲಸವಾಗ ಹಾಕಬಾರ್ದು, ಲಾಸ್ಟಲ್ಲಿ ಹಾಕಬೇಕು. ಇದು ಮಸಾಲೆ ಎಲ್ಲ ಚೆನ್ನಾಗಿ ಇದು ಕಿಡಿಬೇಕು ಸ್ವಲ್ಪ ಹೊತ್ತೊಂದು 5 ನಿಮಿಷ. ಈಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಬೇಯ್ತಾ ಇರಲಿ. ನೋಡಿ, ಚಿಕನ್ ಬೇಯೋದಕ್ಕೆ ಇಟ್ಟಿದ್ದೀನಿ. ಗಸಗಸೆ, ತೆಂಗಿನಕಾಯಿ, ಕಡಲೆಪಪ್ಪು, ಜೀರಿಗೆ, ಮೆಣಸು ಇದನ್ನು ನಾನು ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, 3 ಟೊಮಾಟೊ ರುಬ್ಬಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯ್ತಾ ಇರಲಿ, ಅಷ್ಟಕ್ಕೆ ನಾನು ಮಸಾಲೆ ರುಬ್ಕೊಳ್ತೀನಿ. ನೋಡಿ, ರುಬ್ಬೋದಕ್ಕೆ 1 ಸ್ವಲ್ಪ ಪುದೀನ ಸೇರಿಸ್ತೀನಿ. ನೋಡಿ, ರುಬ್ಬಿರೋ ಅಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ, ಗಸಗಸೆ, ಕಡಲೆಪಪ್ಪು, ಸ್ವಲ್ಪ ಪುದೀನ, ಮೆಣಸು, ಜೀರಿಗೆ.
ಇದಕ್ಕೆ ಇವಾಗ ಇನ್ನು ಸ್ವಲ್ಪ ನೀರು ಸೇರಿಸ್ತೀನಿ. ನೋಡಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಮುಚ್ಚಳ ಹಾಕಿ ಎರಡು ವಿಸಿಲ್ ಬಂದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಈಗ ಮುಚ್ಚಳ ಹಾಕಿ ಎರಡು ವಿಸಿಲ್ ಬಂದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಎರಡು ವಿಸಿಲ್ ಬಂದಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸೂಪರಾಗಿ ಬಂದಿದೆ. ನೋಡಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಸಪೋಸ್ ಏನಾದರೂ ಬೆಂದಿಲ್ಲ ಅಂದರೆ ಇನ್ನೊಂದು ವಿಸಿಲ್ ಬರ್ಸ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಚಪಾತಿ ಮುದ್ದೆ ಅನ್ನಕ್ಕೆಲ್ಲನೂ ತುಂಬ ಸೂಟಬಲ್ ಇದು. ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ನೋಡಿ ಕೋಳಿ ಸಾರು ರೆಡಿಯಾಗಿದೆ. ಈ ರೀತಿ ಮಾಡಿ ನೀವು ಟೇಸ್ಟ್ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನನ್ನ ಎಲ್ಲ ಹೊಸ ರೆಸಿಪಿಗಳು ನಿಮ್ಗೆ ತಕ್ಷಣ ಬರುತ್ತೆ. ಥ್ಯಾಂಕ್ ಯು.